ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 7 ಪೇಜ್ ನಂಬರ್ 125. ಮೆಸ್ಸಿಯನನ್ನು ತಿರಸ್ಕರಿಸಿದಂದಿನಿಂದ ಅವರ ಮನೆಯು ನಿರ್ಜನವಾದಾಗಿನಿಂದ ಇಸ್ರೇಲರಿಗೆ ದೇವರ ಕೃಪೆಯ ಯಾವ ಗುರುತೂ ಇರಲಿಲ್ಲ. ಯಹೂದ್ಯರು ತಾವೇ ಒಪ್ಪಿಕೊಳ್ಳುವಂತೆ ಹಾಗೂ ಅವರ ಪ್ರವಾದಿಗಳು ಮುಂತಿಳಿಸಿದಂತೆ ಅವರ ಕಣ್ಣೀರು, ನರಳುವಿಕೆಗಳು ಮತ್ತು ಪ್ರಾರ್ಥನೆಗಳು ಉತ್ತರವಿಲ್ಲವಾದವು. ಎಲ್ಲ ದೇಶಗಳವರ ಗಾದೆಗೆ ಮತ್ತು ಬಿರುನುಡಿಗೆ ಗುರಿಯಾಗಬೇಕಾಯಿತು. ಮೊದಲಲ್ಲಿ ದೇವರು ಅವರ ಪ್ರಾರ್ಥನೆಗಳನ್ನು ಕೇಳುತ್ತಿದ್ದನಾದರೂ, ಅವರ ಕಣ್ಣೀರುಗಳನ್ನು ಗುರುತಿಸುತ್ತಿದ್ದನಾದರೂ ಮತ್ತು ಅವರನ್ನು ಅವರ ಸ್ವದೇಶಕ್ಕೆ ಹಿಂತಿರುಗಿಸುತ್ತಿದ್ದನಾದರೂ ಮತ್ತು ನಿರಂತರವಾಗಿ ಅವರಿಗೆ ಕೃಪೆ ಉಳ್ಳವನಾಗಿದ್ದರೂ, ಈಗ ಆತನು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುವುದಿಲ್ಲ ಮತ್ತು ಅವರಿಗೆ ಯಾವ ಕೃಪೆಯನ್ನು ತೋರಿಸುವುದಿಲ್ಲ. ಯಾಕೆಂದರೆ ಆತನ ರಕ್ತವು ನಮ್ಮ ಮೇಲೆಯೂ ನಮ್ಮ ಮಕ್ಕಳ ಮೇಲೆಯೂ ಇರಲಿ ಎಂದು ಅವರೇ ಹೇಳಿರುವುದರಿಂದ ಅವರಿಗೆ ಇದು ಎಡಬಿಡದ ದಂಡನೆಯಾಗಿದೆ. ಮುಂತಿಳಿಸಿದಂತೆ ಅವರು ಎಲ್ಲ ದೇಶಗಳಲ್ಲಿಯೂ ಹರಡಿ ಮತ್ತು ಅಲ್ಲಿ ಹಿಂಸೆ ಪಡುವವರಾಗಿದ್ದಾರೆ. ಈ ಸತ್ಯವನ್ನು ಎಲ್ಲರೂ ಇತಿಹಾಸದ ಪುಟಗಳಿಂದ ಓದಿಕೊಳ್ಳಬಹುದಾಗಿದೆ. ನಾವೀಗ ಪ್ರವಾದಿಗಳ ಕಡೆಗೆ ತಿರುಗೋಣ ಮತ್ತು ಎಷ್ಟು ನಿರ್ದಿಷ್ಟವಾಗಿ ಈ ಸತ್ಯಗಳು ಮುಂತಿಳಿಸಲ್ಪಟ್ಟಿವೆ ಮತ್ತು ಅದೇ ಪ್ರವಾದಿಗಳು ಅವರ ಭವಿಷ್ಯದ ಬಗ್ಗೆ ಏನು ಹೇಳಲಿದ್ದಾರೆ ಎಂಬುದನ್ನು ನೋಡೋಣ. ಪ್ರವಾದಿಯಾದ ಯೆರೆಮೀಯನ ಮೂಲಕ ಅಧ್ಯಾಯ 16. ಇಸ್ರೇಲರಿಗೆ ಅವರು ಯಾವ ರೀತಿಯಲ್ಲಿ ತನ್ನನ್ನು ತೊರೆಯಲಿದ್ದಾರೆಂದು ತಿಳಿಸಿದ ನಂತರ, ಕರ್ತನು, ನೀವಾಗಲಿ ನಿಮ್ಮ ಪಿತೃಗಳಾಗಲಿ ನೋಡದ ದೇಶಕ್ಕೆ ನಿಮ್ಮನ್ನು ಎಸೆದು ಬಿಡುವೆನು. ಅಲ್ಲಿ ಹಗಲಿರಲು ಅನ್ಯ ದೇವತೆಗಳನ್ನು ಸೇವಿಸುವಿರಿ. ನಾನು ನಿಮಗೆ ದಯ ತೋರಿಸೆನು. ವಚನ 9-13 ವಚನ ಎನ್ನುತ್ತಾನೆ, ಇಂತಹ ದಿನಗಳು ಅವರು ಮೆಸ್ಸಿಯನನ್ನು ತಿರಸ್ಕರಿಸಿದಾಗ ಬಂದವು. ಈ ಬೆದರಿಕೆಯು ಯಾವ ರೀತಿಯಾಗಿ ಅಕ್ಷರಶಃ ಪೂರ್ತಿಗೊಂಡಿತೆಂಬುದನ್ನು ಎಲ್ಲರೂ ತೀರ್ಮಾನಿಸಬಹುದು ಮತ್ತು ಅವರು ತಾವಾಗಿಯೇ ಒಪ್ಪಿಕೊಳ್ಳಬೇಕು. ಈ ಪ್ರವಾದನೆಯು ಅಸಿರಿಯ, ಬಾಬೇಲ್ ಮುಂತಾದ ಬೇರೆ ದೇಶಗಳಿಗೆ ಸೆರೆ ಹೋದ ಅವರ ಹಿಂದಿನ ಗುಲಾಮತನಕ್ಕೆ ಸಂಬಂಧಿಸಿದ್ದಿಲ್ಲ. ಅಂತಹ ಒಂದು ತೀರ್ಮಾನವನ್ನು ನಾವೀಗಾಗಲೇ ನಮ್ಮ ಪಿತೃಗಳಾಗಲಿ ನೋಡದ ದೇಶಕ್ಕೆ ನಮ್ಮನ್ನು ಎಸೆದು ಬಿಡುವೆನು ಎಂಬ ಹೇಳಿಕೆಗೆ ವಿರುದ್ಧವಾಗಿ ರಕ್ಷಿಸುತ್ತದೆ. ಅಬ್ರಹಾಮನು ಬ್ಯಾಬಿಲೋನಿಯಾದ ಕಲ್ದೀಯರ ಊರಿನಿಂದ ಬಂದವನು ಮತ್ತು ಯಾಕೋಬನು ಅರಾಮ್ಯನಾದ ನಮ್ಮ ಮೂಲಪಿತೃನು ಗತಿಯಿಲ್ಲದವನಾಗಿ ಸ್ವಲ್ಪ ಮಂದಿಯೊಡನೆ ಐಗುಪ್ತಕ್ಕೆ ಹೋಗಿ ಅಲ್ಲಿ ಉಳ್ಕೊಂಡನು. ಧರ್ಮೋಪದೇಶಕಾಂಡ 26:5 ವಚನ. 1845 ಕೃಪಾ ವರ್ಷಗಳು ಮುಗಿದ ನಂತರದಲ್ಲಿ ಎಲ್ಲ ದೇಶಗಳಿಗೆ ಇಸ್ರೇಲರ ಚದುರುವಿಕೆಯು ಅನ್ಯಥಾ ಸೆರೆ ಹಿಡುವಿಕೆಗಳು ಅಲ್ಲ, ನೀವಾಗಲಿ ನಿಮ್ಮ ಪಿತೃಗಳಾಗಲಿ ನೋಡದ ದೇಶಕ್ಕೆ ಎಂಬ ಯೆರೆಮೀಯನ 16:9-13 ವಚನದರ ಈ ಹೇಳಿಕೆಯಲ್ಲಿನ ಅಂಶಕ್ಕೆ ಹೊಂದಿಕೆ ಆಗುತ್ತದೆ. ಆದುದರಿಂದ ಇದು ಮತ್ತು ಇದರೊಂದಿಗೆ ದಯ ತೋರಿಸೆನು ಎಂಬ ಮಾತು ಇಸ್ರೇಲರ ಪ್ರಸ್ತುತ ಕಾಲದಲ್ಲಿ ಎಲ್ಲ ದೇಶಗಳಿಗೆ ಚದುರಿ ಹೋಗುವ ಈ ಪ್ರವಾದನೆಯನ್ನು ಸಕಾರಾತ್ಮಕವಾಗಿ ಗುರುತಿಸುತ್ತದೆ. ಆದರೆ ಆತನು ಅವರನ್ನು ದಯೆಯಿಂದ ಕೆಲವು ಕಾಲದ ಮಟ್ಟಿಗೆ ಹೊರಹಾಕಿದನಾದರೂ ಅವರನ್ನು ಆತನು ಎಂದೆಂದಿಗೂ ಹಾಗೆಯೇ ಬಿಡುವಾತನಲ್ಲ ಎಂದು ಯೆರೆಮೀಯನು ಹೇಳುತ್ತಾನೆ. ಯಾಕೋಬನು ಈಗೆನ್ನುತ್ತಾನೆ, ಈಗೋ ಮುಂದಿನ ಕಾಲದಲ್ಲಿ ಜನರು ಇಸ್ರೇಲರನ್ನು ಐಗುಪ್ತ ದೇಶಗಳಿಂದ ಉದ್ಧರಿಸಿದ ಯಹೋವನ ಜೀವದಾಣೆಂಬುದಾಗಿ ಪ್ರಮಾಣ ಮಾಡುವುದನ್ನು ಬಿಟ್ಟು ಇಸ್ರೇಲರನ್ನು ಹೆಚ್ಚು ಕಡಿಮೆ ಅರ್ಧದಷ್ಟು ಇಬ್ರಿಯ ಸಂತತಿಯು ರಷ್ಯಾದಲ್ಲಿಯೇ ನೆಲೆಸಿತ್ತು. ಬಡಗಣ ದೇಶದಿಂದಲೂ ತಾನು ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಉದ್ಧರಿಸಿದ ಯಹೋವನ ಜೀವದಾಣೆ ಎಂದು ಪ್ರಮಾಣ ಮಾಡುವರು. ನಾನು ಅವರ ಪಿತೃಗಳಿಗೆ ದಯಪಾಲಿಸಿದ ದೇಶಕ್ಕೆ ಅವರನ್ನು ಹಿಂತಿರುಗಿಸುವೆನಷ್ಟೆ. ಯೆರೆಮೀಯ 16:13-15 ವಚನ. ಯಾಕೋಬ ಮತ್ತು ಶಾರೀರಿಕ ಇಸ್ರೇಲರು ಅನ್ಯ ಜನರಿಂದ ಕ್ರಿಸ್ತನ ದೇಹದ ಸಂಪೂರ್ಣ ಸದಸ್ಯರ ಆಯ್ಕೆಯ ನಂತರ ಉಂಟಾಗುವ ದೇವರ ಕೃಪೆಯ ಹಿಂತಿರುಗುವ ಬಗ್ಗೆ ಪ್ರವಾದಿಗಳ ಮತ್ತು ಅಪೋಸ್ತಲರ ಅನೇಕ ಉಲ್ಲೇಖಗಳನ್ನು ನಾವು ಉದಾಹರಿಸುತ್ತಾ ಬಹುದಾದ್ದು. ಆದರೆ ವಿದ್ಯಾರ್ಥಿಗಳು ಇವುಗಳನ್ನು ಕನ್ಕೂರ್ಡೆನ್ಸ್ ಅಥವಾ ರೆಫರೆನ್ಸ್ ಬೈಬಲ್ ಇವುಗಳಲ್ಲಿ ಹುಡುಕಿ ಕಂಡುಕೊಳ್ಳಬಹುದು. ಇಸ್ರೇಲರಿಗೆ ಪುನರ್ವಶಗೊಳ್ಳುವ ಕೃಪೆಯ ಬಗ್ಗೆ ನೂತನ ಒಡಂಬಡಿಕೆಯಲ್ಲಿರುವ ಕೆಲವೊಂದು ಗಮನಾರ್ಹ ಉಲ್ಲೇಖಗಳೆಂದರೆ ಯಾಕೋಬನ ಪತ್ರಿಕೆ, ಅಪೋಸ್ತಲರ ಕೃತ್ಯಗಳು 15:14-16 ವಚನ ಮತ್ತು ರೋಮಾಪುರದವರಿಗೆ 11:26 ವಚನದರಲ್ಲಿ ಪೌಲನ ಹೇಳಿಕೆ ಇವುಗಳು. ಅಂದರೆ ಅದಕ್ಕೂ ಮೊದಲು ಅವರುಗಳು ಅವರ ಶಿಕ್ಷೆಯ ಕಟ್ಟಕಡೆಯ ಗಷ್ಟದ
ಉಳಿಕೆಯನ್ನು ಕುಡಿದು ಮುಗಿಸಬೇಕು ಹೀಗೆಂದು ಗಮನಾರ್ಹವಾದ ಪ್ರವಾದನೆಯಲ್ಲಿ ಅವರ ಅಧರ್ಮಕ್ಕೂ ಪಾಪಕ್ಕೂ ಎರಡೆರಡಷ್ಟು ಶಿಕ್ಷೆಯನ್ನು ಮೊದಲು ಕೊಡುವೆನು ಯೆರೆಮೀಯ 16:18 ಎಂದು ಹೇಳಿದೆಯಷ್ಟೇ. ಕೃಪೆಯು ಹಿಂತಿರುಗುವ ಮುನ್ನ ಎರಡರಷ್ಟು ಎಂಬುದಕ್ಕೆ ಇಬ್ರಿಯ ಪದವು ಮಿಷ್ನಾ ಎಂಬುದಾಗಿತ್ತು. ಅದು ಎರಡನೆಯ ಪಾಲನ್ನು ಪುನರ್ವರ್ತನೆಯನ್ನು ಸೂಚಿಸುತ್ತದೆ. ಈ ರೀತಿಯಲ್ಲಿ ಪ್ರವಾದನೆಯ ಹೇಳಿಕೆಯನ್ನು ಅವರು ಎಲ್ಲ ಕೃಪೆಯಿಂದ ಹೊರಹಾಕಲ್ಪಟ್ಟ ಸಮಯದಿಂದ ಅವರು ಕೃಪೆಗೆ ಹಿಂದಿರುಗುವ ಕಾಲದವರೆಗೆ ಅದು ಪುನರ್ವರ್ತನೆಗೊಳ್ಳುತ್ತದೆ ಅಥವಾ ಅವರ ಹಿಂದಿನ ಚರಿತ್ರೆಯಲ್ಲಿ ಅವರು ದೇವರ ಕೃಪೆಯನ್ನು ಅನುಭವಿಸಿದ ಸಮಯದ ಇಮ್ಮಡಿಯಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.